ಯೂಟ್ಯೂಬ್ ಸ್ನೇಹಿತರೆಲ್ಲರಿಗೆ ನಮಸ್ಕಾರ. ನಾವು ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ತುಂಬವೇ ಫೇಮಸ್ ಆಗಿರುವ ಮೂರು ದೇವಸ್ಥಾನಗಳನ್ನು ನೋಡುವ. ನಾವು ಫಸ್ಟ್ ನೋಡೋದು ಈ ಮುರುಡೇಶ್ವರ ದೇವಸ್ಥಾನ. ಇದು ಬತ್ತಲ್ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉಂಟು. ಈ ದೇವಸ್ಥಾನದಲ್ಲಿ ಇರುವ ಈ ಸ್ಟ್ಯಾಚು 123 ಫೀಟ್ ಹೈಟ್ ಉಂಟು. ಇದು ವರ್ಲ್ಡ್ ಸೆಕೆಂಡ್ ಟಾಲೆಸ್ಟ್ ಸ್ಟ್ಯಾಚು. ಇನ್ನೊಂದು ಈ ದೇವಸ್ಥಾನದಲ್ಲಿ ಇರುವ ಗೋಪುರ. ಇದು 20 ಸ್ಟೋರೀಸ್ ಗೋಪುರ ಉಂಟು. ಈ ಗೋಪುರದಲ್ಲಿ 20 ಫ್ಲೋರ್ ಉಂಟು. ಒಳಗೆ ಹೋಗಲಿಕ್ಕೆ ಲಿಫ್ಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ನೀವು ಉತ್ತರ ಕನ್ನಡ ಬಗ್ಗೆ ಹೋಗುವುದಾದರೆ ತಪ್ಪದೆ ಈ ದೇವಸ್ಥಾನವನ್ನು ಒಂದು ವಿಸಿಟ್ ಮಾಡಿ ಬನ್ನಿ. ಅರಬ್ಬಿ ಸಮುದ್ರದ ಗಡಿ ಭಾಗದಲ್ಲಿ ಈ ದೇವಸ್ಥಾನವನ್ನು ನೋಡುವುದಾದರೆ ಅಷ್ಟೊಂದು ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಸೈಡಲ್ಲಿ ಕೃಷ್ಣ ರಥ ಸಾರಥಿಯಾಗಿ ಇದ್ದ ಆ ಸ್ಟ್ಯಾಚು ಸಹ ಉಂಟು. ನೋಡಲಿಕ್ಕೆ ಅಷ್ಟೊಂದು ಚೆಂದ ಉಂಟು. ತಪ್ಪದೆ ಒಂದು ಸಲವಾದ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಬನ್ನಿ. ನಾವು ಎರಡನೆಯದಾಗಿ ನೋಡುವ ದೇವಸ್ಥಾನ ಉಡುಪಿಯಲ್ಲಿ ಇರುವ ಕೃಷ್ಣ ದೇವಸ್ಥಾನ. ಇದು ಸರಿಯಾಗಿ ಕರ್ನಾಟಕ ಉಡುಪಿಯಲ್ಲಿ ಲೊಕೇಟ್ ಆಗಿದೆ. ಈ ದೇವಸ್ಥಾನದ ಒಂದು ಸ್ಟೋರಿ ಉಂಟು. ಕನಕದಾಸ ಎಂದು ಭಕ್ತನಿಗಾಗಿ ದೇವರು ಕಂಡಿ ಸೈಡ್ ತಿರುಗಿ ನೋಡಿ ಕೂತ್ಕೊಂಡಿದ್ದಾರೆ ಎಂದು ಹೇಳುತ್ತಾರೆ. ಇವತ್ತಿಗೆ ಸಹ ಈ ದೇವಸ್ಥಾನದ ಮೂರ್ತಿ ಕಂಡಿಯನ್ನು ನೋಡಿದ ಥರ ಕೂತ್ಕೊಂಡಿದೆ. ಈಗ ನಾವು ನೋಡ್ತಾ ಇರೋದು ಈ ದೇವಸ್ಥಾನದಲ್ಲಿ ಇರುವ ಕನಕದಾಸನ ಕಿಂಡಿ ಎಂದು ಸನ್ನಿಧಾನ. ಈ ಕಂಡಿಯಲ್ಲಿ ಕನಕದಾಸನನ್ನು ನೋಡಲು ದೇವರು ತಿರುಗಿದ್ದಾರೆ ಎಂದು ಹೇಳುತ್ತಾರೆ. ನೀವು ಈ ಕಂಡಿಯಿಂದ ನೋಡಿದರೆ ಮೂರ್ತಿ ಚೆನ್ನಾಗಿ ಕಾಣುತ್ತೆ. ನೀವು ಉಡುಪಿ ಹೋಗುವುದಾದರೆ ಮರೆಯದೆ ಈ ದೇವಸ್ಥಾನ ಹೋಗಿ ಬನ್ನಿ. ಇದು ಈ ದೇವಸ್ಥಾನದಲ್ಲಿ ಇರುವ ಗೋಶಾಲೆ. ಇಲ್ಲಿ ತುಂಬ ದನಗಳಿವೆ. ಈ ದನಗಳಿಗೆ ಬರುವುದು ಭಕ್ತರೆಲ್ಲರೂ ಹುಲ್ಲಾಕಿ ಮತ್ತು ದೇವಸ್ಥಾನವನ್ನು ನೋಡಿ ಹೋಗ್ತಾರೆ. ಈ ಗೋಶಾಲೆ ದೇವಸ್ಥಾನದ ಒಳಗೇನೆ ಉಂಟು. ನೀವು ಈ ದೇವಸ್ಥಾನ ಹೋಗುವುದಾದರೆ ಮರೆಯದೆ ಇದರೊಳಗಡೆ ಹೋಗಿ ನೋಡಿ ಬನ್ನಿ. ಅಷ್ಟೊಂದು ಚೆಂದ ಇರುತ್ತೆ. ನಾವು ಮೂರನೇದಾಗಿ ನೋಡುವುದು ಶ್ರೀ ಮೂಕಾಂಬಿಕಾ ಅಮ್ಮನ ದೇವಸ್ಥಾನ ಕೊಲ್ಲೂರು. ಈ ದೇವಸ್ಥಾನ ಕೊಲ್ಲೂರು ಕರ್ನಾಟಕದಲ್ಲಿ ಉಂಟು. ಇಲ್ಲಿ ಅಮ್ಮನವರು ಮೂಕಾಂಬಿಕಾ ಎನ್ನುವ ಹೆಸರಲ್ಲಿ ಇದ್ದಾರೆ. ನೀವು ಟೈಮ್ ಸಿಕ್ಕಿದರೆ ಈ ಮೂರು ದೇವಸ್ಥಾನಗಳನ್ನು ಹೋಗಿ ನೋಡಿ ಬನ್ನಿ. ಅಷ್ಟೊಂದು ಚೆಂದ ಇರುತ್ತೆ ಮೂರು ದೇವಸ್ಥಾನಗಳು. ನೀವು ನಮ್ಮ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಒತ್ತಿ ಆಲ್ ಅಂಡ್ ಆಪ್ಷನ್ ಕೊಟ್ಟು ಬಿಡಿ. ಹಾಗೆ ನಾನು ಡೈಲಿ ಅಪ್ಲೋಡ್ ಮಾಡುವ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.